ಬೆಳ್ತಂಗಡಿ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಇತರ ಭಾಗಗಳು, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ವಾಸಿಸುವ ಮಲೆಕುಡಿಯ ಜನಾಂಗದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯಿಂದ ರಸ್ತೆ, ಆರೋಗ್ಯ ಕೇಂದ್ರ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನೀಡಲಾದ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹಸ್ತಕ್ಷೇಪದಿಂದ ಸಮರ್ಪಕವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗದಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನು ಸೂಕ್ತ ಹಾಗೂ ಸಮರ್ಪಕ ರೀತಿಯಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಚರ್ಚಿಸಿ ಪರಿಹಾರ ಒದಗಿಸುವಂತೆ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪುಂಜರವರು ವಿಧಾನಸಭೆಯ ಕಲಾಪದಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಬಿ ಶ್ರೀರಾಮುಲು ಅವರಲ್ಲಿ ಚುಕ್ತಿ ಪ್ರಶ್ನೆಯ ಮೂಲಕ ಗಮನ ಸೆಳೆದರು. ಇದಕ್ಕೆ ಉತ್ತರಿಸಿದ ಸಚಿವರು, ಅಧಿವೇಶನ ಮುಗಿದ ನಂತರ ಶಾಸಕರನ್ನು ಮತ್ತು ಅರಣ್ಯ ಮಂತ್ರಿಯನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಸಮರ್ಪಕ ಪರಿಹಾರವನ್ನು ಒದಗಿಸಿ ಅರಣ್ಯವಾಸಿಗಳ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವ ಭರವಸೆ ನೀಡಿದರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 4117 ಪ್ರಶ್ನೆಯನ್ನು ಸನ್ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಿಗೆ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಓದಿಸಲಾಯಿತು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಸಮಸ್ಯೆ ಇರತಕ್ಕಂಥದ್ದು ನಮ್ಮ ತಾಲೂಕಿನ ಮತ್ತು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಭಾಗದಲ್ಲಿರ್ತಕ್ಕಂಥ ಮಲೆಕುಡಿಯ ಸಮುದಾಯದ ಮೂಲಭೂತ ಸೌಲಭ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ರಸ್ತೆಗಳು ಮತ್ತು ವಿದ್ಯುತ್ ಸಂಪರ್ಕ ಮತ್ತು ಅಲ್ಲಿಯ ಬೇಕಾಗಿರ್ತಕ್ಕಂಥ ಆಸ್ಪತ್ರೆಗಳ ನಿರ್ಮಾಣ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆಯನ್ನು ಅದೇ ಸರಿಸಮಾನವಾಗಿ ಅರಣ್ಯ ಇಲಾಖೆಗೂ ಹಾಕಿದ್ದೆ. ಅರಣ್ಯ ಹಕ್ಕು ಕಾಯ್ದೆ ಸೆಕ್ಷನ್ 302(2) ಈ ಭಾಗದಲ್ಲಿ ರಸ್ತೆ ಮತ್ತು ಪರಿಶಿಷ್ಟ ವರ್ಗಗಳ ಅಂದರೆ ಮಲೆಕುಡಿಯ ಸಮುದಾಯದ ಬಂಧುಗಳಿಗೆ ರಸ್ತೆ ನಿರ್ಮಾಣಕ್ಕೆ, ವಿದ್ಯುತ್ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಅವಕಾಶ ಇದೆಯಾ ಅಂತ. ಒಂದು ಕಡೆಯಲ್ಲಿ ಅರಣ್ಯ ಇಲಾಖೆ ಅವಕಾಶ ಇದೆ ಅಂತ ಹೇಳ್ತಾರೆ, ಆದರೆ ವಾಸ್ತವವಾಗಿ ನಮ್ಮ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಅನುದಾನವನ್ನು ತೆಗೆದುಕೊಂಡೋಗಿ ಸಿಸಿ ರೋಡ್ ಮಾಡಬೇಕು, ವಿದ್ಯುತ್ ಸಂಪರ್ಕ ಕೊಡಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ತಡೆಯನ್ನು ಒಡ್ಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನಾನು ಸಚಿವರ ನೆರವಿಗೆ ಈ ಸಂದರ್ಭದಲ್ಲಿ ಬರ್ತಾ ಇದ್ದೇನೆ. ಸಚಿವ ಅವರ ಇಲಾಖೆಯ ಮೂಲಕ ಅನುಷ್ಠಾನಗೊಳ್ಳತಕ್ಕಂಥ ಯಾವುದೇ ಕಾರ್ಯವನ್ನು ಸಹ ಈ ಮಲೆನಾಡು ಪ್ರದೇಶದಲ್ಲಿರ್ತಕ್ಕಂಥ ಮಲೆಕುಡಿಯ ಸಮುದಾಯದ ಬಂಧುಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಅರಣ್ಯ ಇಲಾಖೆ ತಡೆ ಒಡ್ಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಬಗ್ಗೆ ಸನ್ಮಾನ್ಯ ಸಭಾಧ್ಯಕ್ಷರ ಹತ್ರ ಒಂದು ವಿನಂತಿ, ಇದನ್ನು ಅರ್ಧ ಗಂಟೆ ಚರ್ಚೆಯಲ್ಲಿ ತೆಗೆದುಕೊಂಡ್ರೆ ಇದಕ್ಕೊಂದು ಪರಿಹಾರ ಸಿಗ್ತದೆ ಅನ್ನುವಂಥದ್ದು. ಮೂಲತಃ ನಿಮ್ಮ ಪ್ರದೇಶದಲ್ಲೂ ಸಹ ಈ ಸಮಸ್ಯೆಗಳು ಇರೋದ್ರಿಂದ ಬಗೆಹರಿಸ್ರಿ ಸಚಿವರು ಶ್ರೀರಾಮುಲು ಅವರು. ಸನ್ಮಾನ್ಯ ಅಧ್ಯಕ್ಷರೇ, ತಡ್ರಿ, ಮುಖ್ಯ ಪ್ರಶ್ನೆ ಕೇಳಿದ್ರು, ಉಪ ಪ್ರಶ್ನೆ ಕೇಳಿದವ್ರಿಗೆ ಮೊದಲು ಅವಕಾಶ ಕೊಡಬೇಕು, ಆಮೇಲೆ ಉಳಿದವ್ರು ಯಾರು ಇದ್ರೆ ಏನಾದ್ರು ಹೇಳಿ ಕೇಳಿ ಮಾಡಬಹುದು. ಹೇಳ್ರಿ ಶ್ರೀರಾಮ್. ಏನು ಕಸ್ತೂರಿ ರಂಗನ ವರದಿ ಪ್ರಕಾರ ಏನು 11 ಜಿಲ್ಲೆಗಳಲ್ಲಿ ಇವತ್ತೇನು ಬುಡಕಟ್ಟು ಜನಾಂಗದವರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ, ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂಥ ಕೆಲಸ ಮಾಡ್ತಾ ಇದ್ವಿ, ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ, ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಸಮಾಜ ಸಬಲೀಕರಣ ಸಲುವಾಗಿ ಕೆಲಸವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಕಳೆದ 3 ವರ್ಷಗಳಿಂದ ಸುಮಾರಾಗಿ 104.63 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡಿರುವಂಥದ್ದು, ಅದರಲ್ಲಿ ಸುಮಾರಾಗಿ 65 ಕೋಟಿ ರೂಪಾಯಿ ಹತ್ತತ್ರ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಏನು ಪಶ್ಚಿಮ ಘಟ್ಟದಲ್ಲಿ ಇರುವಂಥ ಎಲ್ಲ ವಾಸ್ತಿರುವಂಥ ಮಲಕುಡಿ ಸೇರಿಕೊಂಡು ಇತರ ಬುಡಕಟ್ಟು ಜನಾಂಗಕ್ಕೆ ಏನು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಆಗಬೇಕು, ಜೊತೆಯಲ್ಲಿ ಸರ್ಕಾರದ ಅನೇಕ ಸವಲತ್ತುಗಳನ್ನು ಪಡ್ಕೋಬೇಕನ್ನೋಂಥ ಕಾರಣದಿಂದ ಅವರಿಗೆ ಸುಮಾರಾಗಿ 64 ಆಶ್ರಮ ಶಾಲೆಗಳು, ಅದೇ ರೀತಿಯಲ್ಲಿ ಸುಮಾರಾಗಿ 3,000 ಮಂದಿ ಬಾಲಕರು, 4,000 ಮಂದಿ ಬಾಲಕರಿಗೆ ಅಲ್ಲಿ ಓದ್ತಾ ಇದ್ರು, ಒಟ್ಟಾರೆ 7,600 ಮಂದಿ ಹತ್ತತ್ರ ಬಾಲಕರು ಮತ್ತು ಬಾಲಕಿಯರು ಓದ್ತಾ ಇದ್ದಾರೆ. ಜೊತೆ ಅದರಲ್ಲಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದಲ್ಲ ಶಾಲೆಯಲ್ಲಿ ಕೂಡ ಮಕ್ಕಳು ಓದ್ತಾ ಇದ್ದಾರೆ. ಜೊತೆಲಿ ಪಶ್ಚಿಮ ಪಂಗಡಕ್ಕೆ ಸಂಬಂಧಪಟ್ಟಿದಂಥ ಜೇನು ಕುರುಬ ಮತ್ತು ಕೊರಗ ಮತ್ತು ಜನಾಂಗ ಸನ್ಮಾನ್ಯ ಸಚಿವರಲ್ಲಿ ನಾನು ಇವರಿಗೆ ಬೇಕಾದಂಥ ಅವ್ರ ವಿದ್ಯಾರ್ಥಿನಿಯರಿಗೆ ಬೇಕಾದಂಥ ಗೌರವ ಹಣವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಿದ್ವಿ. ಜೊತೆಲಿ ಅವ್ರು ಕೇಳ್ತಾರಂಥ ಪ್ರಶ್ನೆ, ಇವತ್ತು ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಒಂದು ಅರಣ್ಯ ಅಂಚದಲ್ಲಿದ್ದಾರಂತ ಶ್ರೀರಾಮುಲು ಅವರು ವಿವರವಾಗಿ ಕೊಟ್ಟಿದ್ದೀರಿ. ಈಗ ಹರೀಶ್ ಪುಂಜರ ಇನ್ನೇನು ಸ್ಪಷ್ಟತೆ ಬೇಕು ನಮಗೆ ಬೇಕಾಗಿರುತ್ತೆ ಸರ್. ನಾವು ಅವ್ರದ್ದು ನಮ್ಮ ಇಲಾಖೆಯ ಸಚಿವರ ಬಗ್ಗೆ ಅವರಿಗೆ ನಾನು ಸಹಕಾರ ಮಾಡ್ತಾ ಇದ್ದೇನೆ. ಈ ಮೂಲಕ
ನಮ್ಮ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ನಾವೇನು ಅನುಷ್ಠಾನ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಸಿಸಿ ರಸ್ತೆಗಳು, ವಿದ್ಯುತ್ ಸಂಪರ್ಕ ಎನ್ನುವಂಥ ದೃಷ್ಟಿಯಿಂದ ಮಲೆಕುಡಿಯ ಸಮಾಜದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಮಲೆಕುಡಿಯ ಸಮುದಾಯದವರಿಗೆ ಈ ರೀತಿಯ ಸೌಲಭ್ಯವನ್ನು ಒದಗಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ, ಅನುದಾನವನ್ನು ಇಲಾಖೆಯ ವತಿಯಿಂದ ಇಟ್ಟಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಆ ಕೆಲಸವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಒಂದು ಕಡೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಗೊತ್ತಾಗಿದೆ, ಅರಣ್ಯ ಇಲಾಖೆಯವರ ಜೊತೆ ಮಾತಾಡಿ ಶ್ರೀರಾಮುಲು ಅವರು ಈ ರೀತಿ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಕೊಡಬಾರದು ಅಂತ ಹೇಳಬೇಕು. ನೀವು ಅರಣ್ಯ ಇಲಾಖೆ ಸಚಿವರು ಕುಳಿತುಕೊಂಡು ನಿರ್ದೇಶನ ಕೊಡಿಸಬೇಕು ಸರ್. ಇದಕ್ಕೊಂದು ದಯವಿಟ್ಟು ಅರ್ಧ ಗಂಟೆ ಚರ್ಚೆಗೆ ಅಧಿವೇಶನದಲ್ಲಿ ಅವಕಾಶ ಕೊಡಬೇಕು. ಮಲೆನಾಡು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ಎಲ್ಲರಿಗೂ ಇದಕ್ಕೆ ಪೂರಕವಾಗಿರತಕ್ಕಂಥ ಅರ್ಧ ಗಂಟೆಗಳ ಕಾಲಕ್ಕೆ ಅವಕಾಶ ಆಗೋದಿಲ್ಲ. ಈಗ ಸಚಿವರು ನೀವು ಮತ್ತು ಅರಣ್ಯ ಸಚಿವರು ಕುಳಿತುಕೊಂಡು ಬೇಕಾದ್ರೆ ಆ ಸಂಬಂಧಪಟ್ಟಂತ ಆ ಭಾಗದ ಶಾಸಕರನ್ನು ಕರೆದು ನೀವು ಪ್ರತ್ಯೇಕ ಒಂದು ಸಭೆಗೆ ಏನಾದ್ರು ಮಾಡೋದಾದ್ರೆ ಮಾಡ್ರಿ. ನಮಗೆ ಮನೆ ಅಧ್ಯಕ್ಷರೇ ಒಳ್ಳೆ ಪ್ರಶ್ನೆ ಕೇಳಿದಿರಿ ಅವರು ಮತ್ತು ಶಾಸಕರು ಕೇಳಿದಂತ ಶಾಶ್ವತ ಪರಿಹಾರ ಕಂಡಿಡಬೇಕು. ಬುಡಕಟ್ಟು ಜನಾಂಗಗಳನ್ನು ಒದಗಿಸ್ಕೊಡ್ಬೇಕು. ಅಲ್ಲಿ ಅರಣ್ಯ ಅಂಚಿನಲ್ಲಿ ಇದ್ದಂಥವ್ರು, ಅರಣ್ಯ ಕಾಡು ಮಧ್ಯದಲ್ಲಿ ಇದ್ದಂಥವ್ರಿಗೆ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾದಂಥ ಟೈಮಲ್ಲಿ ಮನೆಗಳು ಕಟ್ಟಬೇಕು, ಸಿಸಿ ರಸ್ತೆಗಳು ಹಾಕಬೇಕು, ಲೈಟ್ಗಳು ಹಾಕಬೇಕು, ಇವೆಲ್ಲ ಹಾಕುವಂಥ ಟೈಮಲ್ಲಿ ಅವರು ಅರಣ್ಯ ಇಲಾಖೆಯಲ್ಲಿ ಇದ್ದಂಥವ್ರು ಅವ್ರ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾ ಇದ್ರ. ಅದನ್ನು ನಾವು ಸರಿಪಡಿಸ್ಕೋಬೇಕು ಅಂದ್ರಿಗಿನ ಅಲ್ಲಿ ಭಾಳಷ್ಟು ದಿನಗಳಿಂದ ಸಮಸ್ಯೆ ಇದು ಹಿಂಗೆ ಇದೆ. ಹಂಗಾಗಿ ಎಲ್ಲ ಶಾಸಕರನ್ನು ಕರ್ಕೊಂಡು ಅರಣ್ಯ ಮಂತ್ರಿಗಳ ಹತ್ರ ನಾನು ಅವ್ರಿಗೆ ಕುಂತ್ಕೊಂಡು ಶಾಸಕ ಕರೆದು ಈ ಅಧಿವೇಶನ ಆದ ತಕ್ಷಣ ಒಂದು ಮೀಟಿಂಗನ್ನು ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.